ನನ್ನ ಹೆಸರು ಮಮತಾ ಅಂತೇಳಿ ತೋಟಗಾರಿಕೆ ಇಲಾಖೆಯಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈಗ ಹನಿ ನೀರಾವರಿ ಅಂದರೆ ಏನು ಅಂತ ಯೋಚನೆ ಮಾಡಿದಾಗ ಹನಿ ನೀರಾವರಿ ಅಂದರೆ ಗಿಡಗಳಿಗೆ ಬೇಕಾದಷ್ಟು ನೀರನ್ನು ಅವುಗಳ ಅವಶ್ಯಕತೆಗೆ ಅನುಗುಣವಾಗಿ ಒಂದು ಪೈಪ್ಲೈನ್ ಅನ್ನು ಮಾಡ್ಕೊಂಡು ಪೈಪ್ಸ್ಗಳ ಮೂಲಕ ಅದಕ್ಕೆ ನೀರನ್ನು ಹನಿ ಹನಿಯಾಗಿ ಅಥವಾ ತುಂತುರು ತುಂತುರಾಗಿ ಅವಕ್ಕೆ ನೀರನ್ನು ನೀಡೋದೇ ಹನಿ ನೀರಾವರಿ ಅಂತ ಹೇಳೋದು ಈಗ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಸಾಕಷ್ಟು ಹನಿ ನೀರಾವರಿ ಅಳವಡಿಕೆ ಪದ್ಧತಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ ಈಗ ಇದೇನು ಹೊಸದಲ್ಲ ಸುಮಾರು 30 ವರ್ಷದ ಹಿಂದಿನಿಂದಲೇ ಈ ಒಂದು ಪದ್ಧತಿಯನ್ನು ನಮ್ಮ ಇಲಾಖೆಯಲ್ಲಿ ಆಗ್ಬೋದು ಅಥವಾ ಕೃಷಿ ಇಲಾಖೆಯಲ್ಲಿ ಆಗ್ಬೋದು ಅಳವಡಿಕೆಗೆ ತಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ರೈತರು ಇದಕ್ಕೆ ಸಾಕಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಬಹಳ ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೀತಾ ಇದ್ದಾರೆ ಈಗ ನಮ್ಮ ಇಲಾಖೆಯಲ್ಲಿ ಈ ಹನಿ ನೀರಾವರಿ ಪದ್ಧತಿಯ ಪ್ರಯೋಜನಗಳು ಏನಪ್ಪಾ ಅಂದರೆ ಒಂದು ಮುಖ್ಯವಾಗಿ ರೈತನಿಗೆ ನೀರಿನ ಉಳಿತಾಯ ಆಗುತ್ತೆ ಸುಮಾರು ಶೇಕಡ 70 ರಿಂದ 80% ಅಷ್ಟು ನೀರನ್ನು ರೈತ ಉಳಿಸ್ಬೋದು ಈಗ ಮೊದಲಿಗೆ ರೈತರು ಹನಿ ನೀರನ್ನು ಹಾಯಿಸೋ ಪದ್ಧತಿಯಲ್ಲಿ ಮಾಡ್ತಾಯಿದ್ರು ಅದರಿಂದ ತುಂಬ ನೀರು ವೇಸ್ಟ್ ಆಗ್ತಾ ಇತ್ತು ಈ ಹಾಯಿಸೋ ಪದ್ಧತಿಯಲ್ಲಿ ಏನಾಗ್ತಿತ್ತು ಅಂದರೆ ಎಲ್ಲ ಕಡೆಗೂ ನೀರು ಹರಿದು ರೈತನ ಜಮೀನು ತುಂಬ ಕಳೆಗಳು ಜಾಸ್ತಿ ಬೆಳ್ಕೊಳ್ತಾ ಇತ್ತು ಈಗ ನೀರೇ ಬೀಳದೇ ಇದ್ದಾಗ ಕಳೆಗಳ ಬೀಜಗಳು ಸ್ಪ್ರೌಟೇ ಆಗಲ್ಲ ಹಾಗಾಗಿ ಗಿಡದ ಸುತ್ತ ಅದಕ್ಕೆ ಎಷ್ಟು ಸರ್ಕಂಫರೆನ್ಸ್ ಇರುತ್ತೆ ಅಷ್ಟೊಳಗೆ ಮಾತ್ರ ನೀರು ಬೀಳೋದ್ರಿಂದ ಗಿಡಕ್ಕೆ ಬೇಕಾದಂಥ ನೀರನ್ನು ಗಿಡದ ಬೇರುಗಳು ಅದನ್ನು ತಗೊಂಡು ಬೇಕಾದಂಥ ನೀರನ್ನು ಅಷ್ಟೇ ಅದು ಚೆನ್ನಾಗಿ ಉತ್ತಮವಾಗಿ ಬೆಳೆಯುತ್ತೆ ಮೂರನೇದು ಇಳುವರಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ ಶೇಕಡ 30% ಅಷ್ಟು ಇಳುವರಿ ಹೆಚ್ಚಾಗುತ್ತೆ ಹನಿ ನೀರಾವರಿ ಉಪಯೋಗ ಮಾಡೋದ್ರಿಂದ ಹಾಗೂ ಇನ್ನು ನಾಲ್ಕನೇದು ಏನಪ್ಪ ಅಂದರೆ ನಾವು ನ್ಯೂಟ್ರಿಯೆಂಟ್ಸ್ನ ಕೂಡ ಅದಕ್ಕೆ ಬೇಕಾದಂಥ ಗೊಬ್ಬರವನ್ನು ಕೂಡ ಅಥವಾ ಪೋಷಕಾಂಶಗಳನ್ನು ಕೂಡ ಈ ಹನಿ ನೀರಾವರಿಯಿಂದ ನಾವು ನೀಡಬಹುದು ಹಂಗೆ ಅದನ್ನು ಫರ್ಟಿಗೇಷನ್ ಅಂತ ಹೇಳ್ತೀವಿ ಈ ಹಾಗೆ ನೀಡೋದ್ರಿಂದ ಗೊಬ್ಬರದ ಪ್ರಮಾಣದಲ್ಲಿ ಕೂಡ ನಮ್ಗೆ ಉಳಿಕೆ ಆಗ್ತದೆ ಅನ್ನೆಸೆಸರಿಯಾಗಿ ಎಲ್ಲೆಲ್ಲೋ ನಾವು ಸುತ್ತ ಎಲ್ಲೆಲ್ಲೋ ಹಾಕ್ತಾ ಇದ್ದಿದ್ದ ಗೊಬ್ಬರ ಎಲ್ಲ ನೇರವಾಗಿ ಗಿಡದ ಬುಡಕ್ಕೆ ಗಿಡಕ್ಕೆ ಬೇಕಾದಂಥ ಬೇರುಗಳಿಗೆ ಗೊಬ್ಬರ ನೀರಿನ ಮೂಲಕ ಸೇರಿಕೊಂಡು ಗಿಡಗಳು ಭಾಳ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತವೆ ಮತ್ತು ಅದಲ್ಲದೆ ರೈತನಿಗೆ ಹಾಯಿಸೋ ನೀರಿನ ಪದ್ಧತಿ ಏನಪ್ಪ ಅಂದರೆ ಕಾಯ್ತಾ ಇರಬೇಕಿತ್ತು ಎಷ್ಟೊತ್ತಿಗೆ ಈ ಮರದ ಬುಡದಲ್ಲಿ ನೀರು ತುಂಬಿಕೊಳ್ಳುತ್ತೆ ಇನ್ನೊಂದು ಹಾಗೆ ಹೋಗ್ತಾನೆ ಇನ್ನೊಂದಕ್ಕೆ ಹೋಗುತ್ತೆ ಸೊ ಅವನು ಬೋರ್ವೆಲ್ ಆನ್ ಮಾಡ್ಕೊಂಡು ಕಾಯ್ತಾ ನಿಲ್ಲಬೇಕಿತ್ತು ಈಗ ಅದರ ಅವಶ್ಯಕತೆ ಇಲ್ಲ ಮೋಟ್ರ್ ಆನ್ ಮಾಡಿಬಿಟ್ರೆ ಎಲ್ಲ ಮರಗಳಿಗೂ ಎಲ್ಲ ಅಥವಾ ಎಲ್ಲ ಗಿಡಗಳಿಗೂ ಸಮನಾಗಿ ನೀರು ಅದು ಬೇಕಾದಂಥ ಕಡೆಗೆ ನಾವು ಏನು ಮೇಯ್ನ್ಸ್ ಆಗಲಿ ಫಸ್ಟ್ ಮೇಯ್ನ್ಸ್ ಕೊಟ್ಟಿರ್ತೀವಿ ನಂತರ ಸಬ್ ಮೇಯ್ನ್ಸ್ ಕೊಟ್ಟಿರ್ತೀವಿ ನಂತರ ಅದಕ್ಕೆ ಲ್ಯಾಟ್ರಲ್ಸ್ ಅಂತ ಹೇಳ್ತೀವಿ ಅದನ್ನು ಕೊಟ್ಟಿರ್ತೀವಿ ಆ ಒಂದು ಟ್ಯೂಬ್ಗಳ ಮೂಲಕ ಎಲ್ಲ ಕಡೆಗೆ ನೀರು ಹರಿದು ಒಂದು 10 ನಿಮಿಷದಲ್ಲಿ ರೈತನಿಗೆ ಉಪಯೋಗ ಆಗುವಂಗೆ ನೀರೆಲ್ಲ ಹೋಗುತ್ತೆ